ಶಕುಂತಲ ದೀಕ್ಷಿತ್ ವೆಲ್ಕಮ್ ಟು ಮನೆ ರುಚಿ ಪ್ರೋಗ್ರಾಮ್. ಎಲ್ಲರೂ ಅಡುಗೆ ಮಾಡ್ತಾರೆ, ಎಲ್ಲರೂ ಅಡುಗೆನಲ್ಲಿ ಎಲ್ಲ ಐಟಮ್ಸ್ ಹಾಕ್ತಾರೆ, ಬಟ್ ಒಂದು ಐಟಮ್ ಮಿಸ್ ಆದ್ರೂ ಹೇಗಿರುತ್ತೆ ಹೇಳಿ, ಅಡುಗೆ ಚೆನ್ನಾಗಿರಲ್ಲ ಅಲ್ವಾ? ಯಾವುದೇ ಡಿಶ್ ಆಗಲಿ ಒಂದು ಐಟಮ್ ಹಾಕದೇ ಇದ್ರೂ ಚೆನ್ನಾಗಿರಲ್ಲ. ಬಟ್ ಆ ಐಟಮ್ ಹಾಕದೆ ಬೇರೆ ಐಟಮ್ ಹಾಕಿದ್ರೆ ಹೇಗಿರುತ್ತೆ ಅಂತ ತೋರಿಸ್ಕೊಳಕ್ ಬರ್ತಾ ಇದಾರೆ ನಮ್ಮ ಸ್ಮಿತಾ ಅವರು. ಹಾಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ ಸ್ಮಿತಾ ಅವರೇ. ಓಕೆ, ಇವತ್ ನೀವು ಯಾವ ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸಿ ಏನನ್ನ ಚೇಂಜ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀರಾ? ಆಕ್ಚುಲಿ ಮೈಸೂರು ಬದನೆಯಲ್ಲಿ ವಾಂಗಿಬಾತ್ ಕೇಳಿದ್ರೆ ವಾಂಗಿಬಾತ್ ಅಂತ, ನಾ ಅದೇ ವಾಂಗಿಬಾತ್ ಪೌಡ್ರು ಮನೆಯಲ್ಲೇ ಮಾಡಿರೋದು. ಮನೇಲಿ ಮಾಡಿರೋದ್ರಿಂದ ಮೆಂತ್ಯ ಸೊಪ್ಪು ಹಾಕಿ ಹೆಂಗೆ ವಾಂಗಿಬಾತ್ ಮೆಂತ್ಯ ಸೊಪ್ಪಿನ ಬಾತ್ ವಾಂಗಿಬಾತ್ ಪೌಡರ್ ಯೂಸ್ ಮಾಡಿ, ವಾಂಗಿಬಾತಿನ ಪೌಡರ್ ಯೂಸ್ ಮಾಡಿ ಮೆಂತ್ಯ ಸೊಪ್ಪು ಬಳಸ್ಕೊಂಡು ಹೆಂಗೆ ಮಾಡೋದು ಬಾತ್ ಅಂತ ತೋರಿಸ್ಕೊಡ್ತಾರೆ. ವಾಂಗಿಬಾತ್ ಬದಲಾಗಿ ವಾಂಗಿ ಅಂದ್ರೆ ನಮ್ಮ ಮೈಸೂರು ಬದನೆಕಾಯಿ, ಅದನ್ನ ಚೇಂಜ್ ಮಾಡ್ಬಿಟ್ಟು ಇವರು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ಬಿಟ್ಟು, ಆದ್ರೆ ವಾಂಗಿಬಾತ್ ಪೌಡರ್ನ ಯೂಸ್ ಮಾಡಿ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ, ನೋಡ್ಬಿಡೋಣ ಹಾಗಿದ್ರೆ ಹೇಗೆ ಮಾಡ್ತಾ ಇದಾರೆ ಅಂತ ನೋಡ್ಬಿಟ್ಟು ಆಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವಾಗ ಏನ್ ಮಾಡೋಣ? ಮೊದ್ಲಿಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಕೊಂಡು. ಓಕೆ, ಏನೇನ್ ಬೇಕು? ಮೇನ್ ಇಂಗ್ರೀಡಿಯೆಂಟ್ ಮೆಂತ್ಯ ಸೊಪ್ಪು, ಒಂದ್ ಬೌಲ್ ಫುಲ್ ತಗೊಂಡಿದ್ದೀನಿ, ಅನ್ನ ರೆಡಿ ಇಟ್ಕೊಂಡಿರ್ಬೇಕು ಉದುರುದ್ರಾಗಿ. ಆಮೇಲೆ ಇವೆಲ್ಲ ಸಾಸಿವೆ ಒಗ್ಗರಣೆಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಕೊತ್ತಂಬರಿ, ಲಿಂಬೆಹಣ್ಣು, ಕರಿಬೇವು ಸೊಪ್ಪು, ಆಮೇಲೆ ಇದು ಕಾಯಿತುರಿ, ಈರುಳ್ಳಿ, ಇದು ವಾಂಗಿಬಾತ್ ಪೌಡ್ರು, ಆಮೇಲೆ ಕಡಲೆ ಬೀಜ, ಈರುಳ್ಳಿ, ಆಮೇಲೆ ಇದು ಅಚ್ಚಕಾರದ ಪುಡಿ, ಉಪ್ಪು ಇಷ್ಟ, ಇದು ಅರಿಶಿನ ಪುಡಿ, ಒಂದು ಚೂರು ಚಿಟಿಕೆ ಸಕ್ಕರೆ ತಗೋತೀನಿ ಟೇಸ್ಟಿಗೆ, ಹಾಕೋರು ಹಾಕ್ಬೋದು ಅವಾಯ್ಡ್ ಮಾಡ್ಬೋದು. ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಇದೆಲ್ಲ ಅಂತಿದ್ದು. ಇವಾಗ ಸ್ವಲ್ಪ ಬದನೆಕಾಯಿ ಬದಲು ನೀವು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ಬೋದು, ವಾಂಗಿಬಾತ್ ಪೌಡರ್ ಅಲ್ಲಿ ಮೆಂತ್ಯ ಸೊಪ್ಪಿನ ಒಂದು ರೈಸ್ ಅನ್ನ ಮಾಡ್ತಾ ಇದಾರೆ. ಓಕೆ, ಅದು ಅನ್ನ ಹಾಕಬೇಕು, ಹಾಕಿದೀನಿ. ಓಕೆ, ಒಂಚೂರು ಕಾಯಿಲೆ, ಅದು ಕಾಯಿದ ತಕ್ಷಣ ಎಲ್ಲ ಒಗ್ಗರಣೆ ಹೇಗೆ ಮಾಡ್ತೀವಿ ಅದೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಹೇಳ್ಕೊಟ್ರೆ ರೆಸಿಪಿ ನೀವೇ ಟ್ರೈ ಮಾಡಿದ್ರೆ? ಇದು ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮಂದು, ಅಮ್ಮನ ಅಕ್ಕ ಅವ್ರು ಹೇಳ್ಕೊಟ್ಟಿರೋದು, ತುಂಬಾ ಮಾಡ್ತಾರೆ ಇದೆಲ್ಲ, ಬಾತ್ ಪುಡಿ ಎಲ್ಲ ಮನೆಯಲ್ಲೇ ಮಾಡೋದು. ಆಕ್ಚುಲಿ ಹಾ ಗೊತ್ತು, ಇದು ಒಂದ್ ಬೌಲ್ ನಾವು ಉದ್ದಿನ ಬೇಳೆ ಮಧ್ಯ ಒಂದ್ ಬೌಲ್ ಕಡಲೆ ಬೇಳೆ ತಗೋತೀವಿ, ಕಡಲೆ ಬೇಳೆ ಅರ್ಧದಷ್ಟು ಉದ್ದಿನ ಬೇಳೆ, ಕಡಲೆ ಬೇಳೆ ಒಂದ್ ಬೌಲ್ ಉದ್ದಿನ ಬೇಳೆ, ಒಂದ್ ಬೌಲ್ ಹವೀಜ. ಓಕೆ, ಎಲ್ಲ ಹುರ್ಕೊಳ್ಳೋದು ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡಾದ ತಕ್ಷಣ ಅದಕ್ಕೆ ಚಕ್ಕೆ ಲವಂಗಗಳನ್ನ ಅದನ್ನು ಹುರ್ಕೊಳ್ಳೋದು. ಇಷ್ಟೊಂದು ಇಂಗ್ರೀಡಿಯನ್ಸ್ ಮೂರು ಆಯ್ತು ಇವಾಗ, ನಾನು ಉದ್ದಿನ ಬೇಳೆ, ಕಡಲೆ ಬೇಳೆ ಪ್ಲಸ್ ಹವೀಜ ಪ್ಲಸ್ ಚಕ್ಕೆ ಲವಂಗ, ಎಲ್ಲವನ್ನು ಅರ್ಧ ಪ್ರಮಾಣ ಒಂದೇ ಅಂದ್ರೆ ಉದ್ದಿನ ಬೇಳೆ ಅರ್ಧ ಪ್ರಮಾಣ ಇರ್ಬೇಕು, ಕಡಲೆ ಬೇಳೆ ಮತ್ತೆ ಹವೀಜ ಎರಡು ಒಂದೊಂದೇ ಕಪ್ ಒಂದೊಂದೇ ಕಪ್, ಇಷ್ಟೆಲ್ಲ ಇಂಗ್ರೀಡಿಯನ್ಸ್ ಎರಡು ಕಪ್ ನಾವು ಖಾರ ಪುಡಿ ಅನ್ನ ತಗೋತೀವಿ, ಅಂದ್ರೆ ಅಚ್ಚಕಾರ ಪುಡಿ ಅಂದ್ರೆ ಮೆಣಸಿನಕಾಯಿ ಯೂಸ್ ಮಾಡಲ್ಲ, ಮಾಡೋರು ಮಾಡ್ತಾರೆ, ಇಲ್ದವರು ಅಚ್ಚಕಾರ ಪುಡಿನೇ ಯೂಸ್ ಮಾಡ್ಬೋದು. ಎಲ್ಲ ಮಿಕ್ಸ್ ಮಾಡಿ ಮಾಡಿರ್ತೀವಿ ಇದ್ರಲ್ಲಿ, ಮಿಕ್ಸ್ ಮಾಡಿದ್ರೆ ಆಯ್ತು ರೆಡಿ ಅಷ್ಟೇ, ಏನು ಎಣ್ಣೆ ಎಣ್ಣೆ ಹುರಿಬೇಕಾದಷ್ಟು ಬಳಸಿರ್ತೀವಿ. ಆಯ್ತು, ಖಾರಪುಡಿ ಹೌದು, ಇವಾಗ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಒಂದ್ಸರಿ ಮಾಡ್ಕೊಂಡಿರ್ತೀವಲ್ಲ ತೆರಿ ತೆರಿಯಾಗಿ, ಅದ್ರ ಜೊತೆಗೇನೆ ನಾವು ಖಾರಪುಡಿನ ಮಿಕ್ಸ್ ಮಾಡಿ ರೆಡಿ ಮಾಡ್ತಿರ್ತೀವಿ. ಇವಾಗ ಇದ್ರಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀರಾ ನೀವು? ಏನ ಕಡಲೆ ಬೇಳೆ ಅದೆಲ್ಲ? ಹಾ ಕರೆಕ್ಟ್, ಯಾಕೆ ಹಾಕ್ತಿದೀವಿ ಅಂದ್ರೆ ಅದು ಬರ್ಬೇಕಲ್ಲ ಬಾತ್ ಚಿತ್ರಾನ್ನ ಅಂತ, ಬಾತಿಗೆ ಅಂದ್ರೆ ನಾವು ಟೇಸ್ಟ್ ಕೊಡ್ಬೇಕು, ಇದು ಬರೀ ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಸಿಗ್ಬೇಕಲ್ಲ ನಮ್ ಬಾಯಿಗೆ ತಿನ್ಬೇಕಾರೆ ಅಂತ ಉದ್ದಿನ ಬೇಳೆ ಕಡಲೆ ಬೇಳೆ ಕಡಲೆ ಬೇಳೆ ಜೀರಿಗೆನ ತಗೊಳ್ತಾ ಇದೀನಿ ಇವಾಗ್ಲೇ. ಜೀರಿಗೆ ಆದ ತಕ್ಷಣ ಇವಾಗ ಟೇಸ್ಟ್ ಜೀರಿಗೆ ಅವ್ರಿಗೆ ಇಷ್ಟ ಆಗಲ್ಲ ಅದು, ಆಮೇಲೆ ಇದು ಕಡಲೆ ಬೀಜ ಇವಾಗ್ಲೇ ಹಾಕ್ಬಿಡ್ತೀನಿ, ಚೂರಾದ್ರೆ ಸಾಕು ಟೇಸ್ಟಿಗೆ. ಆಮೇಲೆ ಇದು ಕರಿಬೇವು ಸೊಪ್ಪು ಇಲ್ಲೇ ಚಿಟಿಕೆ ಅರಿಶಿನ. ಒಗ್ಗರಣೆ ಹಾಕೊಳಂಗೆ ಎಲ್ಲ ಮಾಮೂಲಿ ಮಾಮೂಲಿ, ಇವಾಗ ನಾವು ಚಿತ್ರಾನ್ನ ಮಾಡ್ತೀವಲ್ಲ ಅದೇ ತರ ಅದೇ ತರ. ಹಾ, ಇದು ಪಲ್ಯ ತರ ಮಾಡ್ಬಿಟ್ಟು ಕಲ್ಸುದು ಆಮೇಲೆ ಅನ್ನ ಜೊತೆ. ಈ ಸೈಡ್ ಎಲ್ಲ ಗೊಜ್ಜುಗಳು ಮಾಡಿ ರೈಸ್ ಕಲ್ಸ್ತಾರೆ ಅದೇ ತರ, ಇದೊಂದ್ ಸ್ವಲ್ಪ ಡಿಫ್ರೆಂಟ್. ನಾವೆಲ್ಲ ಸೀಮೆ ಬದನೆಕಾಯಿ ಕೇಳಿರ್ತೀವಿ, ಅಲ್ಲ ಸಾರಿ ಮೈಸೂರು ಬದನೆಕಾಯಿ ಕೇಳಿರ್ತೀವಿ, ಇದೊಂಥರ ಅದೇ ವಾಂಗಿಬಾತ್ ಅಂದ ತಕ್ಷಣ ನಮ್ಗೆ ಬರೋದೇ ಬದನೆಕಾಯಿ. ಇದಾಗ್ತಾ ಇದೆ ಚೂರ್ಚು ಗೌನಿಶ್ ಬಂದ್ರೆ ಕಡಲೆ ಬೇಳೆ ಉದ್ದಿನ ಬೇಳೆ. ನೆಕ್ಸ್ಟ್ ಈಗ ನಾವು ಇದು ಹಾಕೋಣ ಸೊಪ್ಪು, ಸೊಪ್ಪು ಇವಾಗ ಆಗ್ಲೇ ಆಲ್ರೆಡಿ ಆಗ್ತಾ ಇದೆ ಕಡಲೆ ಬೀಜ, ಅಂದ್ರೆ ಇದು ಬೇಕಾದ್ರೆ ಅದು ಬೇಯ್ದ್ಬಿಡತ್ತೆ ತುಂಬಾ, ಇದು ಆಗೋದು ಬೇಡ.
ಸೊಪ್ಪು ಇಷ್ಟು ಬೇಕಾಗತ್ತೆ ನೋಡಕ್ಕೆ ಇಷ್ಟೊಂದು ಕಾಣಿಸುತ್ತೆ. ಅದಾದ್ಮೇಲೆ ಒಂಚೂರು ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆನಲ್ಲಿ ಮೆತ್ತಗಾಗ್ಬಿಡುತ್ತಲ್ವ? ತುಂಬ ಮೆತ್ತಗಾಗತ್ತೆ, ನಿಮ್ಗೆ ಗೊತ್ತಲ್ವಾ ಮೆಂತ್ಯ ಸೊಪ್ಪಿನ. ಮೆಂತ್ಯ ಸೊಪ್ಪಲ್ಲಿ ಏನಾದರೂ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಮೆಂತ್ಯ ಸೊಪ್ಪು ತಲೆ ಕೂದಲಿಗೆ ತುಂಬ ಒಳ್ಳೆಯದು ಅಂತಾರೆ. ಮೆಂತ್ಯ ಕಾಳು ಹಚ್ಕೊಳ್ಳೋದು ಕೇಳಿದ್ದೆ ನಾನು. ಮೆಂತ್ಯ ಸೊಪ್ಪು ಗ್ರೈಂಡ್ ಮಾಡಿಬಿಟ್ಟು ಒಳಗಿಂದಲೇ ತಿಂತೀವಲ್ಲ ನಾವು. ಓಕೆ ಓಕೆ, ಅದು ಇನ್ನರ್ ಬ್ಯೂಟಿನೂ ಆಗುತ್ತೆ. ದೊಡ್ಡಮ್ಮ ಹೇಳಿದ್ದು, ಅವರೇ ಹೇಳ್ಕೊಟ್ಟಿರೋ ರೆಸಿಪಿ ಆದ್ರಿಂದ ಟಿಪ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಕೂದಲುಗಳು ತುಂಬಾ ಕಪ್ಪಗಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಓಕೆ, ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಕೂದಲುಗಳು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಗೊತ್ತಾಗುತ್ತೆ ಎಷ್ಟು ಮೆಂತ್ಯ ಎಷ್ಟು ಹಾಕಿದ್ವಿ ನಾವು. ಎಷ್ಟು ಹಾಕಿದ್ವಿ ಅದೆಲ್ಲ ಕರ್ಗೋಯ್ತಲ್ವಾ? ಎಷ್ಟಾಗೋಯ್ತಲ್ವಾ ಫುಲ್ ಹಾಕಿದ್ವಿ. ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಹಸಿ ಸ್ಮೆಲ್ ಹೋದ್ರೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಅವೆಲ್ಲ ಉಳಿದ ಹಾಕಿ ಸ್ಟಾರ್ಟ್ ಮಾಡೋಣ. ನಾನು ಬಂದ್ಬಿಡತ್ತೆ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಬಂತು ಅಂದ್ರೆ ಆಗಿದೆ ಎಲ್ಲ ಗೊತ್ತಾಗ್ಬಿಡತ್ತೆ. ಗೊತ್ತಾಗ್ಬಿಡತ್ತೆ ತುಂಬಾ ಬಾಡಿಸ್ಬಾರ್ದು. ಹಸಿ ಬಿದ್ರೆ ಅದು ತುಂಬಾ ಬಾಡಿಸ್ಬಿಟ್ಟು ಏನಾಗುತ್ತೆ ತಿನ್ನಕ್ಕಾಗಲ್ಲ, ಮೆತ್ತಗಾಗ್ಬಿಡತ್ತೆ ತುಂಬಾ. ಈರುಳ್ಳಿ ಹಾಕೊಂಡು ತಿಂತಾರೆ ಬಾತ್ರೂಮಲ್ಲಿ ಒಂದು. ನಾನು ಅದೊಂದ್ಸರಿ ಇದು ಮಾಡ್ತೀನಿ, ಸ್ವಲ್ಪ ಫ್ರೈ ಮಾಡಿದ್ರೆ ಸ್ವಲ್ಪ ಘಮ ಕೊಡುತ್ತೆ. ಈರುಳ್ಳಿ ಹಾಕಿದ್ಮೇಲೆ ಸ್ಮೆಲ್ ಚೇಂಜ್ ಆಗ್ತದೆ. ಅರಿಶಿನ ಪುಡಿ ಏನಾದ್ರು ಬೇಕನ್ಸ್ತದೆ ಕಲರಿಂಗ್ ಕೊಡಲಿ ಅಂತ. ಕಲರ್ ಕೊಡಲಿ, ಇವಾಗ ಹಾಕೋದು. ಈ ಮಕ್ಕಳೆಲ್ಲ ಕಲರ್ ಅಂದ್ರೆ ತುಂಬಾ ಇಷ್ಟ. ಕರೆಕ್ಟ್, ಅವರಿಗೆಲ್ಲ ಅಟ್ರಾಕ್ಟಿವ್ ಇರ್ಬೇಕಲ್ವ. ಅದ್ರಲ್ಲಿ ಫುಡ್ ಏನಾದ್ರು ಇರಲಿ ಅಂತ ಕೊಟ್ಟಿರುತ್ತೆ. ಸೊಪ್ಪು ಈ ತರ ಮಾಡ್ಕೊಟ್ರೆ ಮಕ್ಕಳಿಗೆ ಗೊತ್ತೇ ಆಗುತ್ತೆ ಏನು ಹಾಕಿದೀವಿ ನಾವು. ಇವಾಗ ಅಚ್ಚಕಾರ ಪುಡಿ ಹಾಕ್ತಿದ್ವಿ. ಅಚ್ಚಕಾರದ ಪುಡಿ ಫಸ್ಟಿಗೆ ನೋಡ್ಕೊಂಡ್ಮೇಲೆ ನಾವು ಒಂದು ಬಾಕ್ ಹಾಕ್ಬಿಡೋಣ. ಇಷ್ಟು ನಂಗೆ ಇಷ್ಟಕ್ಕೆ ಎರಡು ಸ್ಪೂನು ಎರಡೂವರೆ ಸ್ಪೂನ್ ಸಾಕು ಅನ್ಸುತ್ತೆ. ಅದರಲ್ಲಿ ಖಾರ ಪುಡಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕೋಬೇಡ. ಇದು ಎಷ್ಟಾದರೂ ಹಾಕ್ಬೋದು ರುಚಿಗೆ ತಕ್ಕಷ್ಟೇ. ನಾನು 4 ಸ್ಪೂನ್ ಹಾಕಿದ್ದೀನಿ. ಖಾರ ಹಾಕ್ಬಿಡೋಣ. ಖಾರ ಇಷ್ಟ ಅಂತ ನೀವು ಹೇಳಿದ್ರಿ, ನಿಮಗೆ ಜಾಸ್ತಿ ಮತ್ತೆ ಖಾರ ಹಾಕಿ ಎಲ್ಲರೂ ಸ್ವಲ್ಪ ಖಾರನೇ ಇಷ್ಟಪಡೋದಲ್ಲ. ಅದೇನಾಗುತ್ತೆ ಗೊತ್ತಾ, ಬಿಸಿ ಬಿಸಿ ಖಾರ ಖಾರ ಇದ್ರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮನೆ ಮಾಡಿರೋದ್ರಿಂದ ವಾಂಗಿ ಬಾತ್ ಚೇಂಜ್ ಅನ್ಸುತ್ತೆ. ಪುಡಿ ಚೇಂಜ್ ಅಲ್ವಾ, ಸ್ಮೆಲ್ ಗೊತ್ತಾಗುತ್ತೆ. ನಾವು ಅಂಗಡಿಯಿಂದ ತಂದಿದ್ದಷ್ಟೊಂದು ಅಂದ್ರೆ ಫ್ರೆಶ್ ಆಗಿರುತ್ತೆ. ಫ್ರೆಶ್ ಆಗಿರುತ್ತೆ ಆಮೇಲೆ ಎಷ್ಟು ದಿನ ಇಟ್ಟರು ಮನೆಯಲ್ವಾ ಪರವಾಗಿಲ್ಲ. ಒಂದ್ ಎರಡು ತಿಂಗಳ ಎರಡ್ ಮೂರ್ ತಿಂಗಳು ಇರ್ಬೋದು ಪುಡಿ ಮಾಡ್ಕೊಂಡು. ಈ ಗೊಜ್ಜು ಇಟ್ಕೋಬೋದ? ಗೊಜ್ಜು 1 ಅಥವಾ 2 ಡೇಸ್ ಅಷ್ಟೇ. ಅಷ್ಟೇ, ಒಂದು 2 ಡೇಸ್ ಬರಲ್ಲ. ಒಂದು 2 ಡೇಸ್ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಈ ತರ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗ ಬೇಕಾವಾಗ ಕಲಿಸ್ಕೊಂಡು ತಿಂತ ಇರ್ಬೋದು. ಇವಾಗ ಗೆಸ್ಟ್ ಬಂದ್ರು ಅಂತ ಇಷ್ಟು ಬಳಸ್ಲಿಲ್ಲ ಅಂದ್ರೆ ರಾತ್ರಿ ಒಂಚೂರು ಇಟ್ಕೊಂಡು ಅನ್ನ ರೆಡಿ ಮಾಡ್ಕೊಂಡು ಚಪಾತಿ ಜೊತೆ ಎಲ್ಲ ತಿನ್ಬೋದ? ಇದು ಇಷ್ಟಿದ್ದ ತಿನ್ಬೋದು. ಆದ್ರೆ ಅದು ಬಾತ್ ಆಗತ್ತಲ್ವ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಸ್ಟ್ರಾಂಗ್ ಆಗ್ಬಿಡತ್ತೆ ಅನ್ನ ಜೊತೆ ಅನ್ನೇ ಚೆನ್ನಾಗಿ. ಇವಾಗ ಇದು ರೆಡಿ ಆಗ್ತಾ ಇದೆ. ಇದನ್ನ ಒಂಚೂರು ಚಿಕ್ಕ ಬೌಲ್ ಕೊಡಿ. ಚಿಕ್ಕ ಬೌಲ್ ಇದೆ. ಇದನ್ನ ಇಷ್ಟು ಅನ್ನಕ್ಕೆ ನಮ್ಗೆ ಇಷ್ಟು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಉಪ್ಪು ಹಾಕೋಣ. ನಮ್ಗೆ ಅನ್ನ ಎಷ್ಟು ಪ್ರಮಾಣ ಇದೆ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ನಾನು. ಬೇಕಂದ್ರೆ ಎಷ್ಟು ರೈಸ್ ಕಲಿಸ್ಕೋತೀವೋ ಅದಕ್ಕೆ ಬೇಕಂದ್ರೆ ಮೇಲೆ ಹಾಕೋಬೋದಲ್ವಾ? ಬೇಕಂದ್ರೆ ಹಾಕೋಬೋದು, ಕಡಿಮೆ ಆದ್ರೆ ಪರವಾಗಿಲ್ಲ. ಅನ್ನ ಇದಕ್ಕೆ ಎಷ್ಟು ಆಗುತ್ತೋ ಅಷ್ಟು ನಾವು ಹಾಕೋಣ. ನೋಡಿದ್ರೆ ಗೊತ್ತಾಗ್ತದೆ ಟೇಸ್ಟ್ ಆಗಿದೆಯೋ, ಕಲರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ಲಂಚ್ ಬಾಕ್ಸ್ಗೆಲ್ಲ ಒಯ್ಬೋದು. ಇದು ಸಣ್ಣ ಮಾಡಿದ್ವಿ, ಈಸಿ ರೆಸಿಪಿ ಅಲ್ವಾ? ಬಾಕ್ಸ್ಗೆಲ್ಲ ಮಾಡ್ಕೊಂಬೋದು.
ಆಫ್ ಮಾಡ್ಕೊಂಡ್ಮೇಲೆ ಆಕ್ಚುಲಿ ಆಫ್ ಮಾಡಿದ್ಮೇಲೆ ಇದ್ರಿಂದ ಎಲ್ಲಾದ್ರೂ ಹೆಂಗ್ ನಾವು ಹಾಕ್ತೀವಿ ಆಮೇಲೆ ಕೊತ್ತಂಬರಿ ಸೊಪ್ಪು ಚೂರು ಹಾಕೋಣ ಈಗ ಆಮೇಲೆ ಸ್ವಲ್ಪ ಗಾರ್ನಿಶಿಂಗ್ ಇಟ್ಕೊಳ್ಳಿ ಒಳಗಡೆ ಹಾಕಿದ್ರೆ ಒಂಥರ ಟೇಸ್ಟ್ ಕೊಡುತ್ತೆ ವೆಜ್ ಬಿರಿಯಾನಿ ಥರ ಕಾಣಿಸ್ತಾ ಇದೆ ಒಂಚೂರು ನಾ ಇವಾಗ ಸಕ್ಕರೆ ಯೂಸ್ ಮಾಡ್ತಿದ್ದೀನಿ ಪುಳಿ ಟೇಸ್ಟ್ ಎನ್ಹ್ಯಾನ್ಸ್ ಆಗಲಿ ಅಂತ ಚೂರು ಎರಡು ಹಾಕ್ತಾಯಿದ್ದ ಚೂರು ಅಷ್ಟೇನಾ ಚೂರು ಅಷ್ಟೇ ತುಂಬ ಸಿಹಿ ಅದು ಹಾಕೊಳ್ಳೋದಿಲ್ಲ ಚೆನ್ನಾಗಿ ಅನ್ಸಲ್ಲ ಬಟ್ ಟೇಸ್ಟಿಗೆ ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ರೆಡಿ ಆಗಿದೆ ಸರ್ವಿಂಗ್ ಮಾಡ್ಕೊಡಿ ಬಾಲ್ ಆಫ್ ಪ್ಲೇಟ್ ಏನು ಕಲರ್ಫುಲ್ ಆಗಿ ರೆಡಿ ಆಯಿತು ಬಾತು ಗಾರ್ನಿಶಿಂಗ್ ಮೇಲೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ನಾವು ಅದ್ರಲ್ಲಿ ಹಾಕಿದ್ವಿ ಸ್ವಲ್ಪ ಗಾರ್ನಿಶಿಂಗ್ ಇರಲಿ ಅಂತ ಇದು ಕೊಬ್ಬರಿ ಅದರಲ್ಲೂ ಹಾಕ್ಬೋದು ಕೊಬ್ಬರಿ ಹಾಕಿದೆ ಹಸಿ ತಿಂದ್ರೆ ಒಳ್ಳೇದಲ್ವಾ ಕೆಲವೊಬ್ರು ತಿನ್ನಲ್ಲ ಈ ರೀತಿ ಕೊಟ್ಟಾಗ ತಿಂತಾರೆ ಕಡಲೆ ಬೀಜನ ಹಸಿ ತಿನ್ಬೋದು ನಾನು ಹಂಗೆ ಇಡ್ತೀನಿ ಒಂಚೂರು ಗಾರ್ನಿಶಿಂಗ್ ರೆಡಿ ಆಗಿದೆ ಮೆಂತ್ಯ ಸೊಪ್ಪಿನ ವಾಂಗಿ ಬಾತ್ ರೆಡಿ ಆಗಿದೆ ಮೆಂತ್ಯ ಸೊಪ್ಪಿನ ವಾಂಗಿ ಬಾತ್ ಟೇಸ್ಟ್ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲರ್ಫುಲ್ ಆಗಿ ಡಿಸೈನ್ ಫುಲ್ ಆಗಿ ತುಂಬ ಚೆನ್ನಾಗಿದೆ ಅಲ್ವಾ ಹಾಗಿದ್ರೆ ಟೇಸ್ಟ್ ಮಾಡೋಣ ನಿಮ್ಗು ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ ಫಸ್ಟ್ ನಾನು ಟೇಸ್ಟ್ ಮಾಡ್ತೀನಿ ಆಮೇಲೆ ಹೇಳ್ತೀನಿ ಹೇಗಿದೆ ಅಂತ ವಾವ್ ಸೂಪರ್ ಅಮೇಝಿಂಗ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ ಹೇಗಿದೆ ಅಂತ ಅದ್ರ ಬಗ್ಗೆ ನಾನು ಹೇಳೋದೇ ಬೇಡ ಎಷ್ಟು ಸಖತ್ತಾಗಿದೆ ಅಂದರೆ ನೋಡಿದ್ರಲ್ಲ ನಾವು ಏನೇನು ಉಪಯೋಗಿಸಿದ್ವಿ ಅಂತ ಗೊತ್ತಾಯ್ತಲ್ವಾ ವಾಂಗಿಬಾತ್ ಪೌಡ್ರಲ್ಲಿ ನಾವು ಮಾಡಿದ್ದು ಮೆಂತ್ಯ ಸೊಪ್ಪಿನ ಒಂದು ವಾಂಗಿಬಾತ್ ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ರಿ ತುಂಬಾನೇ ಚೆನ್ನಾಗಿತ್ತು ತುಂಬಾ ಟೇಸ್ಟಿ ಆಗಿದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಓಕೆ ಇಲ್ಲಿ ಬಂದು ಮಾಡ್ತೋರ್ಸ್ತೀನಿ ಟ್ರೈ ಮಾಡಿ ಓಕೆ ನೀವು ಮಾಡ್ಕೊಟ್ಟಿದ್ದೆಲ್ಲ ಫಸ್ಟ್ ಇದು ಖಾಲಿ ಮಾಡಿಬಿಡ್ತೀನಿ ತುಂಬಾ ಚೆನ್ನಾಗಿದೆ ಓಕೆ ನೋಡಿದ್ರಲ್ಲ ವೀಕ್ಷಕರ ಎಷ್ಟು ಚೆನ್ನಾಗಿದೆ ಅಂತ ನೀವು ಈ ಥರದ ಹೊಸ ಹೊಸ ರೆಸಿಪಿಗಳು ಬೇಕು ಅಂತಿದ್ರೆ ನಮ್ಮ ಚಾನಲನ್ನು ವಾಚ್ ಮಾಡ್ತಾ ಇರಿ ನಿಮಗೆ ಹೊಸ ಹೊಸ ರೆಸಿಪಿಗಳು ಎಲ್ಲ ಕಡೆಯಿಂದನೂ ಬಂದು ಮಾಡೋದನ್ನು ನಾವು ತೋರಿಸ್ತಾ ಇರ್ತೀವಿ ನೀವು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ನಿಮ್ಮ ಶಕುಂತಲಾ ಬಾಯ್ ಬಾಯ್.